ನನ್ನ ಪ್ರೀತಿ ಎಲ್ಲ ಮುದ್ದು ವೀಕ್ಷಕರಿಗೆ ಪುಟ್ಟಕ್ಕ ಮಾಡುವ ನಮಸ್ಕಾರಗಳು. ಪುಟ್ಟಕ್ಕ ಜಯಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ನಾನಿಲ್ಲಿ ಕ್ಯಾಪ್ಸಿಕಮ್ ಕರಿ ಮಾಡೋಕ್ಕೆ ಮಸಾಲೆ ರೆಡಿ ಮಾಡ್ಕೊಳತೀನಿ ನೋಡ್ರಿ. ಫಸ್ಟಿಗೆ ಶೇಂಗಾ ಹುರ್ಕೊಂಬಿಡ್ತೀನಿ. ಇಲ್ಲಿ ನೋಡ್ರಿ ಶೇಂಗಾ ಹುರಿದಾವು ತಕೊಂಬಿಡ್ತೀನಿ. ಇವಾಗ ಎಳ್ಳು ತೊಗೊಂಡಿನಿ ನಾನು ಒಂದು ಬಟ್ಲ. ಎಲ್ಲ ಸೇಮ್ ಕ್ವಾಂಟಿಟಿ ಒಳಗೆ ಒಂದು ಬಟ್ಲ ಶೇಂಗಾ, ಒಂದು ಬಟ್ಲ ಎಳ್ಳು. ಎಳ್ಳಾದ್ಮೇಲೆ ಕೊಬ್ಬರಿನೂ ತೊಗೊಂಡಿನಿ ಒಂದು ಬಟ್ಲ. ಇವಾಗ ಎಲ್ಲ ಹುರಿದಾವ ನೋಡ್ರಿ, ತಕೊಂಬಿಡೋಣ. ಒಂದು ಬಟ್ಲ ಅಷ್ಟೇ ಕೊಬ್ಬರಿ ತೊಗೊಂಡಿನಿ, ಹೆರ್ಚ್ಕೊಂಡ ಒಣಗಿದ್ದು. ಇದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಇದು ಬೆಚ್ಚಗಾಗೈತಿ, ತಕೊಂಬಿಡೋಣ. ರುಬ್ಕೊಂಬಿಡೋಣ ಅಂದರೆ ಪೌಡರ್ ಮಾಡ್ಕೊಳ್ಳೋಣ. ನೀವು ಶೇಂಗಾ ಸಪ್ಪಿ ತೆಗೆದಾದ್ರೆ ಹಾಕೋಬೋದು, ನಾನು ಹಾಗೆ ಹಾಕ್ತೀನಿ. ಎಳ್ಳು ಹಾಕಿದ್ದೀನಿ, ಕೊಬ್ಬರಿನೂ ಹಾಕ್ಬಿಡ್ತೀನಿ. ಇನ್ನೂ ಒಂದು ಪ್ಲೇಟಿಗೆ ತಕೊಂಬಿಡೋಣ. ಕ್ಯಾಪ್ಸಿಕಮ್ಮ ಒಳಗಡೆದು ಇದು ತಕ್ಕೊಂಡು ಇಟ್ಕೊಂಡಿನಿ. ತುಂಬ ಮತ್ತು ಸ್ವಲ್ಪ ಬೀಜ ತೆಗೆದಿದ್ದೀನಿ, ಈ ಥರ ಮಾಡಿ ಇಟ್ಕೊಂಡಿನಿ. ಇದಕ್ಕೆ ಒಂದು ಸ್ಟಪ್ಪಿಗೆ ರೆಡಿ ಮಾಡ್ಕೊಳೋಣ ನಾವು. ಈಗ ಎಲ್ಲ ಮತ್ತು ಶೇಂಗಾ ಮತ್ತು ಕೊಬ್ಬರಿ ರುಬ್ಕೊಂಡು ಇಟ್ಕೊಂಡಿನಿ ಪೌಡ್ರ್ ಮಾಡಿಕೊಂಡು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ನಿಮ್ಮ ಖಾರ ನೋಡಿಕೊಂಡು ಹಾಕ್ಕೋಬೇಕು. ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರ ಹಾಕಿ ಖಾರ ಪುಡಿ ಹಾಕಿದ್ದೀನಿ. ಮತ್ತು ಒಗ್ಗರಣೆಗೆ ಬೇರೆ ಹಾಕ್ಕೋಬೇಕು ನಾವು ಸ್ವಲ್ಪ. ಮತ್ತು ಇದಕ್ಕೆ ಎಷ್ಟು ತಕ್ಕಂತೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಸ್ವಲ್ಪ ಹುಂಚೆಣ್ಣು ಹಾಕ್ಕೊಂಡು ಇನ್ನು ಕಲಸ್ಕೋಬೇಕು. ಸ್ವಲ್ಪ ಹುಂಚೆಣ್ಣು ಆದಮೇಲೆ ನೀರು ಹಾಕ್ಕೊಂಡು ಕಲಸ್ಕೋಬೇಕು. ಇಲ್ಲೇನು ನಾವು ಕ್ಯಾಪ್ಸಿಕಮ್ ಈ ಥರ ದಪ್ಪ ಮೆಣಸಿನ್ಕಾಯಿ ಈ ಥರ ಇದು ಮಾಡ್ಕೊಂಡು ಇಟ್ಕೊಂಡಿವಲ್ಲ, ಇದಕ್ಕೆ ನಾವು ಸ್ಟಫಿಂಗ್ ಹಾಕ್ಬಿಡೋಣ. ನೋಡ್ರಿ ಈ ಥರ ಎಲ್ಲ ಸ್ಟಫಿಂಗ್ ಹಾಕ್ಕೋಬೇಕು ಇದ್ರೊಳಗೆ. ಇಲ್ಲಿ ನೋಡ್ರಿ ಎಲ್ಲದಕ್ಕೂ ಸ್ಟಫಿಂಗ್ ಹಾಕಿಟ್ಟಿದ್ದೀನಿ. ನಾವು ಸ್ವಲ್ಪ ಓದೈತಿದ್ದು ಆಮೇಲೆ ಯೂಸ್ ಮಾಡ್ಕೊಳ್ಳೋಣ. ಇವಾಗ ಫಸ್ಟಿಗೆ ನನಗೆ ಏನು ಎಲ್ಲ ಶೇಂಗಾ ಹುರ್ಕೊಂಡಿವಲ್ಲ ಅದನ್ನೇ ಕಡಾಯಿ ಐತಿ. ಒಂದೆರಡು ಮೂರು ಚಮಚದಷ್ಟೇ ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಕಾಯ್ದೈತೆ ನೋಡಿರಿ, ಇವನ್ನ ಹುರ್ಕೊಂಬಿಡೋಣ. ಸ್ವಲ್ಪ ಮೆತ್ತಗಾಗ್ಯಾವು, ಐದು ಹಾಕಿ ಇನ್ನೊಂದು ನಿಮಿಷ ಮುಚ್ಚಿಟ್ಕೋಣ. ನಡುವು ಇದ್ದಿದ್ದಷ್ಟು ಬಂದವಲ್ಲ ಅಷ್ಟೇ.
ನೋಡ್ರಿ ಈ ಥರ ಆಗ್ಯಾವ. ಇನ್ನೊಂದು ಸ್ವಲ್ಪ ಮುಚ್ಚಿಡೋಣ, ಇನ್ನೊಂದು ಸ್ವಲ್ಪ ಮೆತ್ತಗಾಗಿ. ಇದು ಸ್ವಲ್ಪ ಮ್ಯಾಲ ಕಪ್ಪಾಗ್ಯಾವ ರೀ, ಆದರೆ ಏನೂ ಆಗಿಲ್ಲ, ಮ್ಯಾಲಿನ ಲೇಯರ್ ಅಷ್ಟೇ ಇದು ಆಗೈತಿ, ನಡುವು ಇದ್ದಿದ್ದ ಹಾಗಾದ್ರೆ ಮತ್ತೆ ಎಷ್ಟು ಹೊತ್ತಾವ ಅಂತೇಳಿ ಅನ್ಬಾರ್ದಲ್ಲ, ಅದಕ್ಕೆ ತೋರಿಸಾಕತ್ತಿದ್ದೀನಿ. ಒಳಗಡೆ ಏನೂ ಆಗಿಲ್ಲ, ಈಗ ತಗೊಂಬಿಡೋಣ. ಇವಾಗ ತೆಗ್ದಿದ್ದು ನೋಡ್ರಿ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ. ಒಂದು ಸಣ್ಣ ಚಂಚದಷ್ಟೇ ಹಾಕಿದ್ದೀನಿ ನಾನು. ಇಲ್ಲಿ ಒಗ್ಗರ್ಣಿಗೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ, ಕೊತ್ತಂಬರಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಎಲ್ಲ ತೊಗೊಂಡಿನಿ. ಫಸ್ಟಿಗೆ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಹಾಕೊಂಬಿಡೋಣ. ಉಪ್ಪು ಅದಕ್ಕೂ ಭೀ ಹಾಕಿದ್ದೀವಿ, ನೋಡ್ಕೊಂಡು ಹಾಕೋಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗೋಮಟ ಹುರ್ಕೋಬೇಕು. ಟೊಮೆಟೊನ ಹಾಕಿಬಿಡೋಣ. ಮಸಾಲೆ ಹಾಕಿಬಿಡಂದ್ರೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ, ಸ್ವಲ್ಪ ಹಿಂಗ್ ಹಾಕಿದ್ದೀನಿ, ಖಾರದ ಪುಡಿ ಹಾಕಿದ್ದೀನಿ. ಇವಾಗ ಚಲೋತ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಇನ್ನೊಂದು ಸ್ವಲ್ಪ ಹುಣಸೆಹಣ್ಣು ಇಟ್ಟು ರಸ ಇಟ್ಟಿದ್ದೀವಲ್ರಿ, ಅದನ್ನು ಹಾಕಿಬಿಡೋಣ. ಇದೇನು ಇನ್ನ ಮಸಾಲೆ ಊದಿತ್ತಲ್ರಿ ಸ್ಟಫಿಂಗ್, ಇದಕ್ಕೆ ಹಾಕೊಂಬಿಡೋಣ. ಇದ್ರಾಗ ನೀರು ಹಾಕಿಬಿಟ್ಟೆ, ಇದನ್ನೇ ನೀರು ಹಾಕಿಬಿಡ್ತೀನಿ ನಾನು. ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನ. ಬೆಲ್ಲ ಹಾಕ್ಬಿಡ್ತೀನಿ ನಾನು ಸ್ವಲ್ಪ, ಬೇಕಂದ್ರೆ ಹಾಕೋಬೋದು, ಹಾಕ್ಲಿಕ್ಕೂ ನಡೀತೈತಿ. ನಮ್ಮ ಮನ್ಯಾಗ ಸ್ವೀಟ್ ಇಷ್ಟಪಡ್ತಾರೋ ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಹಾಕಿಬಿಟ್ಟು ಒಂದು ಕುದಿ ಕುದಿಸ್ಕೋಬೇಕಿದು. ಇದು ಒಂದು ನಿಮಿಷ ಮುಚ್ಚಿಟ್ಬಿಡ್ತೀನಿ. ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಇನ್ನೇನು ಹುರ್ಕೊಂಡಿಟ್ಟಿವಲ್ಲ ಕ್ಯಾಪ್ಸಿಕಮ್ಮ, ಇದನ್ನ ಹಾಕೊಂಬಿಡೋಣ. ನಾನು ಇಲ್ಲಿ ಅರ್ಧ ಕೆ ಜಿ ಕ್ಯಾಪ್ಸಿಕಮ್ ತೊಗೊಂಡಿನಿ. ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋದು. ಇನ್ನೊಂದು ನಿಮಿಷ ಸಣ್ಣ ಉರಿ ಇಟ್ಬಿಟ್ಟು ಮುಚ್ಚಿಡೋಣ. ಇವಾಗ ರೆಡಿ ಆಗೈತೆ ನೋಡ್ರಿ, ಎಷ್ಟು ಮಸ್ತ್ ಆಗೈತಿ. ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟೆ, ಮಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ಲ ಸರಿಯಾಗಿ ಹೊಂದ್ಕೊತೈತಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಬಿಡೋಣ. ಇದು ರೆಡಿ ಆಗೈತಿ. ಇನ್ನು ಚಪಾತಿ ಮಾಡ್ರೆ ಉಣ್ಣಕ್ಕೆ ರೆಡಿ ಆಗ್ತೈತಿ ನೋಡ್ರಿ. ಈಗ ನೋಡ್ರಿ ಊಟ ಮಾಡಕತ್ತಿ, ಊಟ ಮಾಡೋಣ ಬರೀ. ಕ್ಯಾಪ್ಸಿಕಮ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನೊಂದು ಸಲ ಟ್ರೈ ಮಾಡಿರಿ. ಮತ್ತೆ ಹೊಸ ರೆಸಿಪಿ ಜೊತೆ, ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಊಟ ಮಾಡೋಣ ಬರೀ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ.